ಹಾಯ್ ಸ್ನೇಹಿತ್ರಿ ನಮಸ್ಕಾರ ನಾನು ನಿಮ್ಮ ಶಿವರಾಜ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಪಡಿಬಹುದು ಸ್ನೇಹಿತರೆ ಓಕೆನಾ ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದೆ ಸೊ ಅಂದರೆ ನೀವು ಮೊದಲಿಗೆ ಎಸ್ ಎಸ್ ಪಿ ಪೋರ್ಟಲ್ಗೆ ಬರಬೇಕಾಗತ್ತೆ ಸೊ ಆ ಒಂದು ವೆಬ್ಸೈಟ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡ್ಬೋದು ಸ್ನೇಹಿತರೆ ಓಕೆನಾ ಸೊ ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ಖಾತೆಯನ್ನು ಸೃಜಿಸಿ ಅಂತ ಬರುತ್ತೆ ಸೊ ಇಲ್ಲಿ ನಿಮಗೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸ್ಟೂಡೆಂಟ್ನ ನೇಮ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಯಾಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಸೊ ಈಗ ನಾನು ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟು ವಿದ್ಯಾರ್ಥಿಯ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಹೆಸರು ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ ನೆಕ್ಸ್ಟು ನಿಮಗೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಗಂಡಿದ್ರೆ ಗಂಡು ಮೇಲ್ ಫೀಮೇಲ್ ಇದ್ದರೆ ಫೀಮೇಲು ಓಕೆನಾ ನೆಕ್ಸ್ಟ್ ಇಲ್ಲಿ ಕೆಳಗೆ ಕಾಣ್ತಾ ಇರೋದಲ್ಲ ಕ್ಯಾಪ್ಚಾ ಕೋಡು ಸೊ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಚೆಕ್ ಬಾಕ್ಸ್ ಇದೆ ಸ್ನೇಹಿತರೆ ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ ಓಕೆ ಟಿಕ್ ಮಾಡಿಕೊಂಡು ಕೆಳಗಡೆ ಸ್ಕಾಲ್ಡ್ರನ್ ಮಾಡಿ ಡೌನ್ ಮಾಡಿದಾಗ ಇಲ್ಲಿ ಮುಂದುವರಿಸಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಕೇಳುತ್ತೆ ಸ್ನೇಹಿತರೆ ಸೊ ನಿಮಗೆ ಇಲ್ಲಿ ಕುಟುಂಬ ಐಡಿದು ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಇವರು ಏನಾಗ್ತಾರೆ ಅಂತೇಳ್ಬಿಟ್ಟು ಓಕೆನಾ ಸೊ ಈಗ ಮದರ್ ಆಗ್ತಾರೆ ಇವರು ಸೊ ರಿಲೇಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ಲೀಸ್ಟ್ ಎಲ್ಲ ತೋರಿಸುತ್ತೆ ಅವ್ರು ಏನಾಗ್ತಾರೆ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲರದ್ದು ಓಕೆನಾ ಸೊ ಈಗ ಮೊದಲು ಎಲ್ಲರದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ಓಕೆ ಇವಾಗ ಸಿಸ್ಟರ್ ಆಗ್ತಾರೆ ಇವರು ಓಕೆ ಸಿಸ್ಟರ್ ಆಗ್ತಾರೆ ನೆಕ್ಸ್ಟು ಸನ್ ಇದೆ ಅಂತ ಅಂದರೆ ಇವರು ಬ್ರದರ್ ಆಗ್ತಾರೆ ಸ್ನೇಹಿತರೆ ಓಕೆ ಬ್ರದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಿಮಗಿಲ್ಲಿ ರೋಲ್ ಆಡ್ ಆಗುತ್ತೆ ಓಕೆ ನೆಕ್ಸ್ಟು ಮುಂದುವರೆಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮುಂದುವರೆಸಂತ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಲ್ ಐ ಡಿ ಕೇಳುತ್ತೆ ಹಾಗೆ ಮೊಬೈಲ್ ನಂಬರು ಕೂಡ ಕೇಳುತ್ತೆ ಸೊ ಮೇಲ್ ಐ ಡಿ ಕಂಪಲ್ಸರಿ ಬೇಕಾಗಿಲ್ಲ ಸೊ ಮೊಬೈಲ್ ನಂಬರ್ ಒಂದೇ ಎಂಟ್ರಿ ಮಾಡಿಕೊಂಡ್ರೆ ಸಾಕು ಓಕೆ ಈಗ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಾಲ್ಕು ಅಂಕಿಯ ಒ ಟಿ ಪಿ ನಿಮಗೆ ಕಳಿಸಲಾಗುತ್ತೆ ಸೊ ಓಕೆನಾ ಈಗ ನಾನು ನನಗೆ ಒಂದು ಒ ಟಿ ಪಿ ಬಂದಿದೆ ಸ್ನೇಹಿತರೆ ಆ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಓಕೆ ಬನ್ನಿ ಸ್ನೇಹಿತರೆ ಈಗ ಒ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನಿಮ್ಮ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಪಾಸ್ವರ್ಡ್ ಸೆಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಂಟರಿಂದ ಹದಿನೈದು ಅಕ್ಷರಗಳನ್ನು ಹೊಂದಿರಬೇಕಾಗತ್ತೆ ಅದರಲ್ಲಿ ಅಟ್ಲೀಸ್ಟು ಒಂದು ನಂಬರು ಡಿಜಿಟಲ್ ನಂಬರ್ ಇರಬೇಕಾಗತ್ತೆ ಸೊ ಅಂದರೆ ಒಂದು ಅಂಕಿ ಇರಬೇಕಾಗತ್ತೆ ಓಕೆನಾ ನೆಕ್ಸ್ಟು ಅದರಲ್ಲಿ ಆಲ್ಪಬೆಟಿಕ್ಸ್ ಕೂಡ ಇರಬೇಕಾಗುತ್ತೆ ಅಪ್ಪರ್ ಕೇಸಸ್ಸು ಮತ್ತು ಲೋವರ್ ಕೇಸಸ್ಸು ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಇರಬೇಕಾಗುತ್ತೆ ಸ್ನೇಹಿತರೆ ಹಂಗಾದ ಮಾತ್ರ ನಿಮಗೆ ಪಾಸ್ವರ್ಡು ಕ್ರಿಯೇಟ್ ಆಗುತ್ತೆ ಓಕೆ ಬನ್ನಿ ಸ್ನೇಹಿತರೆ ಈಗ ನಾನು ಒಂದು ಪಾಸ್ವರ್ಡನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಓಕೆ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಈಗ ನೀವು ಮೇಲ್ಗಡೆ ಏನು ಪಾಸ್ವರ್ಡ್ ಎಂಟ್ರಿ ಮಾಡಿದ್ದಾರ ಅದನ್ನೇ ರೀ ಎಂಟ್ರಿ ಮಾಡ್ಕೊಳ್ಳಿ ಇನ್ನೊಂದು ಸಾರಿ ಓಕೆನಾ ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಸಲ್ಲಿಸಿ ಅಂತಿದ್ದಿಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ ಧನ್ಯವಾದಗಳು ನಿಮ್ಮ ಒಂದು ಆಧಾರ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡಲಾಗಿದೆ ಅಂತ ಕೂಡ ತೋರಿಸುತ್ತೆ ಓಕೆನಾ ಸೊ ಅದರ ನಂತರ ನೆಕ್ಸ್ಟ್ ನಿಮಗೆ ಬ್ಯಾಕ್ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳು ಲಾಗಿನ್ ಅಂತ ಇದೆಯಲ್ಲ ಸೊ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಕ್ಕೆ ವಿದ್ಯಾರ್ಥಿಗಳ ಲಾಗಿನ್ನು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಯೂಸರ್ ಐ ಡಿ ಬಂದಿರುತ್ತೆ ಅದ್ರ ಜೊತೆ ಪಾಸ್ವರ್ಡ್ ಕೂಡ ಬಂದಿರುತ್ತೆ ಆ ಒಂದು ಯೂಸರ್ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟು ಬಂದಿರುವಂತಹ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೂಡನ್ನು ಎಂಟ್ರಿ ಮಾಡಿಕೊಳ್ಬೇಕಾಗತ್ತೆ ಓಕೆನಾ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಇದನ್ನು ಕ್ಲಿಯರಾಗಿ ಓದ್ಕೊಳ್ಳಿ ಓಕೆ ಅಂತ ಕೊಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ಮೊದಲು ಇ ಕೆ ವಿ ಸಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇ ಕೆ ವಿ ಸಿ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಯುವರ್ ಆಧರ್ ಯುವರ್ ಆಧಾರ್ ಇ ಕೆ ವಿ ಸಿ ನೀಡ್ಸ್ ಟು ಡನ್ ಟು ಕ್ಯಾಪ್ಚರ್ ಯುವರ್ ಫೋ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದಿ ಸೇಮ್ ಅಂತಿದೆ ಸೊ ಕ್ಲಿಕ್ ಫಾರ್ ಇ ಕೆ ವಿಷಯ ಅಂತದಿಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಆಧಾರ್ ಕಾರ್ಡ್ ನಂಬರ್ ಕೀಳುತ್ತೆ ಸೊ ನಿಮ್ಮ ಒಂದು ಮೊ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಓ ಟಿ ಪಿ ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಕಳಿಸಿ ಇಲ್ಲಿ ಪಡೆಯಿರಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಅಂದರೆ ಆಧಾರ್ ಕಾರ್ಡ್ ಇಲ್ಲಿರುವಂಥ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಓ ಟಿ ಪಿ ಬಂದಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ನಾನು ಈಗ ಓ ಟಿ ಪಿಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಓ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಸಲ್ಲಿಸಿ ಅಂತ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನಾನೀಗ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಶೋ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡಿಸ್ಪ್ಲೇ ಫಾರ್ ಫೋಟೋ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೇವ್ ಕೊಡಿ ಸ್ನೇಹಿತರೆ ಓಕೆನಾ ಓಕೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಕಾಣ್ತಾ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸಮ್ ಡೀಟೇಲ್ಸ್ ಕೇಳುತ್ತೆ ಈಗ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನೆಲ್ಲ ಓದ್ಕೊಳ್ಳಿ ಓಕೆನಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮಗೆ ಟೋಟಲ್ ಆಗಿ ತ್ರೀ ಸ್ಟೆಪ್ಸ್ ಇದೆ ಸ್ನೇಹಿತರೆ ಅಂತ ಒಂದು ಅಂತ ಎರಡು ಅಂತ ಮೂರು ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಮೊದಲು ಫಸ್ಟ್ ಸ್ಟೆಪ್ ಇದೆಲ್ಲ ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಇದರಲ್ಲಿ ಪರ್ಸ್ನಲ್ ಡೀಟೇಲ್ಸು ಆಮೇಲೆ ಕ್ಯಾಶ್ ಡೀಟೇಲ್ಸು ಸ್ಟಡಿ ಡೀಟೇಲ್ಸು ಫಿಲ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಆ ಓಪನ್ ಆಗುತ್ತೆ ಸ್ನೇಹಿತರೆ ಈಗ ನಾನು ಇಲ್ಲಿ ಶಾರ್ಟ್ಸ್ ಐ ಡಿ ಕೇಳ್ತಾ ಇದೆ ಓಕೆನಾ ಸೊ ಇಲ್ಲಿ ಶೈಕ್ಷಣಿಕ ವಿವರಗಳು ಅಂದರೆ ನಿಮ್ಮ ಒಂದು ಶಾಲೆಯ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಸ್ಕೂಲಲ್ಲಿ ಕೊಟ್ಟಿರುವಂಥ ಶ್ಯಾಟ್ಸ್ ಐಡಿನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈಗ ನಾನು ಶ್ಯಾಟ್ಸ್ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಒಂದು ವಿದ್ಯಾರ್ಥಿಯ ಶ್ಯಾಟ್ಸ್ ಐ ಡಿಯನ್ನು ಎಂಟ್ರಿ ಮಾಡ್ಕೊಳ್ಳಿ ಓಕೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲಿ ಸೈಡಿಗೆ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಗೆಟ್ ಡಾಟಾ ಸೊ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಸ್ಕೂಲಲ್ಲಿ ಏನು ರೆಕಾರ್ಡ್ ಇದೆ ಅದೆಲ್ಲ ಫೆಕ್ಚ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ಓಕೆ ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಸ್ಕಾಲ್ ರನ್ ಮಾಡಬೇಕಾಗುತ್ತೆ ಓಕೆ ಕೆಳಗಡೆ ಸ್ಕಾಲ್ ರನ್ ಮಾಡ್ತೀನಿ ಸ್ನೇಹಿ ಓಕೆ ಸ್ಕಾಡನ್ ಮಾಡಿದಾಗ ನೆಕ್ಸ್ಟ್ ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆ ಹೌದು ಅಂತ ಕೊಡಿ ಸ್ನೇಹಿತರೆ ಓಕೆ ಸೊ ಹೌದು ಅಂತ ಕೊಡಿ ಓಕೆನಾ ಹೌದು ಅಂತ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿಬಿಟ್ಟು ನಿಮಗೆ ಸೇವ್ ಒನ್ ಪ್ರೊಸೀಡ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸೇವ್ ಒನ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸೇ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಬರುತ್ತೆ ಸ್ನೇಹಿತರೆ ವೆಯ್ಟ್ ಮಾಡಿ ಸರ್ವರು ಬಹಳ ಸ್ಲೋ ಇದೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ನೆಕ್ಸ್ಟ್ ಕೆಳಗಡೆ ಆನ್ ಮಾಡಿ ನೆಕ್ಸ್ಟ್ ಇಲ್ಲಿ ಪೋಷಕರ ಅನೈ ಅನೈರ್ಮೂಲ್ಯ ವೃತ್ತಿಯ ವಿವರಗಳನ್ನು ನಮೂದಿಸಿ ಅಂತ ಬರುತ್ತೆ ಸೊ ಎಸ್ ಇದ್ದರೆ ಎಸ್ ಕೊಡಿ ಇಲ್ಲಾಂದರೆ ನೋ ಕೊಡಿ ಸ್ನೇಹಿತರೆ ಅಂದರೆ ನೀವು ಯಾವ ನಿಮ್ಮ ಪೇಸ್ ಪೋ ಪೋಷಕರು ಯಾವುದಕ್ಕಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾರೆ ಓಕೆ ನೋ ಅಂತ ಕೊಡಿ ಸ್ನೇಹಿತರೆ ಓಕೆ ನೋ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಸೇಮು ಸೇವ್ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸೇಮು ನೋಡ್ತಾ ಇರ್ಬೋದು ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ಸ್ಕಾಡನ್ ಮಾಡಿದಾಗ ಕೆಳಗಡೆ ಜಾತಿ ಮತ್ತು ಆದಾಯ ವಿವರಗಳು ಕೇಳ್ತಾ ಇದೆ ಸೊ ಈಗ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತೆ ಯಾವುದು ಅಂತ ಕೊಡಿ ಸ್ನೇಹಿತರೆ ಸೊ ನಾವು ಎಸ್ ಅಂತ ಟಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ ಸ್ನೇಹಿತರೆ ಪ್ರಮಾಣ ಪತ್ರದ ವಿವರಗಳು ಸೊ ನಿಮ್ಮ ಒಂದು ಧರ್ಮವನ್ನು ರಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹಿಂದೂನ ಮುಸ್ಲಿಮನ ಕ್ರಿಶ್ಚಿಯನ್ನ ಬೌದ್ಧರ ಅಂತ ಕೇಳುತ್ತೆ ಸೊ ಅದನ್ನು ನಾವು ಈಗ ಕ್ರಿಶ್ಚಿಯನ್ನದ ಆಗ್ತಾ ಇದ್ದೀವಿ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ನೀವು ಯಾವ ಒಂದು ವಿದ್ಯಾರ್ಥಿ ಅದೇ ಆಗ್ತಾ ಇದ್ರು ಅವ್ರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಲೋಡಿಂಗ್ ಆಗುತ್ತೆ ಸ್ವಲ್ಪ ಓಕೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ನಿಮಗೆ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಸರ್ವರು ಬಹಳ ಸ್ಲೋ ಇದೆ ಓಕೆನಾ ನೆಕ್ಸ್ಟ್ ನಿಮಗೆ ಇದು ಎನ್ ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ಐ ಡಿ ಅದೇನು ಕಂಪಲ್ಸರಿ ಏನು ಇಲ್ಲ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಲ್ಲಿ ನಮಗೆ ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಹದಿನೈದು ಡಿಜಿಟ್ ಕ್ಯಾಶ್ಟ್ ಸರ್ಟಿಫಿಕೇಟು ಸೊ ಆರ್ ಡಿ ಅಂತ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಇವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಓಕೆ ಈಗ ನಾನು ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿಯಾಗಿ ಅದನ್ನೇ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಯಾಕಂದರೆ ಕ್ಯಾಶ್ ಆ್ಯಂಡಿಂಗೇಮುಸ್ ಸಹ ಒಂದರಲ್ಲಿ ಬಂದಿರುತ್ತೆ ಸೊ ಹಾಗಾಗಿ ಒಂದು ಇದನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಿಮಗೆ ಚೆಕ್ ಅಂತ ಕಾಣ್ತಾ ಇದ್ದಿಲ್ಲ ಸ್ನೇಹಿತರೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೋಗಿ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಯಾರ್ಯಾರು ಬರುವ ಸಾಧ್ಯತೆ ಇದೆ ಓಕೆನಾ ಸೊ ಹಾಗಾಗಿ ನಾನು ಚೆಕ್ ಅಂತ ಕೊಟ್ಕೊಂಡಿದ್ದೀನಿ ಸೊ ನಿಮಗೆ ಈ ಥರ ಲೋಡಿಂಗ್ ಆಗ್ತಾಯಿದೆ ಸ್ನೇಹಿತರೆ ಓಕೆ ಲೋಡಿಂಗ್ ಆಗುತ್ತೆ ವೆಯ್ಟ್ ಮಾಡಿ ಸರ್ವರು ಭಾಳ ಸ್ಲೋ ಇದೆ ಸ್ನೇಹಿತರೆ ಓಕೆ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿಯಲ್ಲಿ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಐ ಡಿ ಕಡ್ಡಾಯವಾಗಿಲ್ಲ ಅಂತ ಬರ್ತಾಯಿದೆ ಸ್ನೇಹಿತರೆ ಸೊ ಹಂಗಾಗಿ ನಮಗೆ ಎಸ್ ಪಿ ಎನ್ ಎಸ್ ಪಿ ಐ ಡಿ ಬೇಕಾಗಿಲ್ಲ ಅಂತ ಹೇಳುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾಗ ಸ್ ಕೆಳಗಡೆ ಸ್ಕೋಲ್ಡರ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾವುದಿದೆ ಎಲ್ಲ ತೋರಿಸುತ್ತೆ ನೋಡ್ತಾ ಇರ್ಬೋದು ಎಸ್ ಅಂತ ಕೊಡಿ ಸ್ನೇಹಿತರೆ ನಿಮ್ಮ ಒಂದು ಪ್ರದರ್ಶಿಸುವ ಎಲ್ಲ ವಿವರಗಳು ಸರಿ ಅಂತ ಕೇಳ್ತದೆ ಎಸ್ ಅಂತ ಕೊಡಿ ನೆಕ್ಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ದು ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟು ಇಲ್ಲಿಗಡೆ ಕೆಳಗಡೆ ಡೌನ್ ಮಾಡಬೇಕಾಗತ್ತೆ ಕೆಳಗಡೆ ಡೌನ್ ಮಾಡಿದಾಗ ನೆಕ್ಸ್ಟು ಇವಾಗ ವಿದ್ಯಾರ್ಥಿ ಚೇತನೆ ವಿವರ ಅಂತ ಕೇಳ್ತಾ ಇದೆ ಸೊ ನೋ ಅಂತ ಕೊಡಿ ಓಕೆನಾ ಸೊ ಇದ್ದರೆ ಎಸ್ ಅಂತ ಕೊಡಿ ಸ್ನೇಹಿತರೆ ನೆಕ್ಸ್ಟು ಸೇವ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಡಿಸೆಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಸೊ ಓಕೆ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿಗೆ ಕೆಳಗಡೆ ಡೌನ್ ಮಾಡಿ ಡೌನ್ ಮಾಡಿದಾಗ ನೆಕ್ಸ್ಟು ವೈಯಕ್ತಿಕ ವರ್ಗಳನ್ನು ನಮೂದಿಸಿರಿ ಅಂದರೆ ನಿಮ್ಮ ಒಂದು ಅಡ್ರಸ್ನ ನೀವೇ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಇಲ್ಲಿ ನಿಮಗೆ ಡಿಸ್ಟಿಕ್ ಯಾವ್ದು ಬರು ಯಾವ್ದು ಬರುತ್ತೆ ಓಕೆನಾ ಸೊ ವಿದ್ಯಾರ್ಥಿಯ ವಾಸವಾಗಿರುವಂಥ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ತಾಲೂಕು ಯಾವುದು ಬರುತ್ತೆ ಸೊ ಆ ತಾಲೂಕುವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಅಸೆಂಬ್ಲಿ ಯಾವ್ದು ಬರುತ್ತೆ ಓಕೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಪಿನ್ ಕೋಡ್ ಆಟೋಮೆಟಿಕ್ಕಿ ಫೆಕ್ಚ್ ಆಗಿರುತ್ತೆ ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ಸೊ ನೀವು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸನ್ನೇ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಒಂದು ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಈಗ ನಾನು ಅಡ್ರೆಸ್ಸನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ ಓಕೆನಾ ಸೊ ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಓಕೆ ನೆಕ್ಸ್ಟ್ ನಿಮಗೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಗಳೇ ಅಂತ ಕೇಳ್ತಾ ಇದೆ ಹೌದು ಅಂತ ಕೊಡಿ ಸ್ನೇಹಿತರೆ ಓಕೆನಾ ಓಕೆ ಇಲ್ಲಿ ನಾನು ಹೌದು ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಹೌದು ಅಂತ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ನಿಮಗೆ ಪ್ರದರ್ಶಿಸುವ ಎಲ್ಲ ವಿವರಗಳು ಸರಿ ಇದೆಯಾ ಅಂತ ಕೇಳುತ್ತೆ ಸೊ ಹೌದು ಅಂತ ಕೊಡಿ ಸ್ನೇಹಿತರೆ ಓಕೆ ಹೌದು ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಸ್ ಲೋಡಿಂಗ್ ಆಗುತ್ತೆ ನೆಕ್ಸ್ಟು ಸೇ ಒನ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಒನ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ವೆಯ್ಟ್ ಮಾಡಿ ನೋಡ್ಬೋದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ನೀವು ಕೆಳಗಡೆ ಆಪ್ಷನ್ ಏನೂ ಇಲ್ಲ ನೆಕ್ಸ್ಟ್ ಮೇಲುಗಡೆ ಹೋಗಬೇಕಾಗತ್ತೆ ಓಕೆ ನಾನು ನಾನು ಈಗ ಇಲ್ಲ ಎಲ್ಲ ವಿವರಗಳು ಫಿಲ್ ಅಪ್ ಮಾಡಿದ್ದೀನಿ ಸೊ ನಾನು ಈಗ ಎರಡನೇ ಹಂತಕ್ಕೆ ಹೋಗಬೇಕು ಸೊ ಹಂಗಾಗಿ ನಾನು ಸ್ಕಾರ್ಡರ್ ಮೇನ್ ಮಾಡ್ತಾ ಇದ್ದೀನಿ ಡೌನ್ ಮಾಡ್ತಾ ಇಲ್ಲ ಓಕೆ ನೆಕ್ಸ್ಟ್ ಇಲ್ಲಿಗೆ ಬ್ಯಾಕ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಓಕೆನಾ ಬ್ಯಾಕ್ ಅಂತ ಆಪ್ಷನ್ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಆಪ್ಷನ್ ಲೋಡಿಂಗ್ ಆಗುತ್ತೆ ಓಕೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ನಿಮಗೆ ಅಂತ ಈ ಥರ ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಇದೆಲ್ಲ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಅಪ್ಲೈ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ವಸತಿ ನಿಲಯ ವಿವರಗಳಂತ ಬರುತ್ತೆ ಸೊ ನೀವು ಡೆಸ್ಕ್ ಸ್ಕಾಲರ್ ಅಂತ ಇದೆಯಲ್ಲ ಹೌದು ಅಂತ ಕೊಡಿ ಸ್ನೇಹಿತರೆ ಓಕೆ ಡೆಸ್ಕ್ ಡೆಸ್ಕಾಲರ್ ವಿದ್ಯಾರ್ಥಿ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಡಿ ಸ್ನೇಹಿತರೆ ಓಕೆ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಸೇವ್ ಅಂತ ಕೊಡಿ ಸ್ನೇಹಿತರೆ ಓಕೆ ಸೇವ್ ಅಂತ ಕೊಟ್ಟಾಗ ನಿಮಗೆ ಡಾಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಸ್ನೇಹಿತರೆ ಓಕೆನಾ ಓಕೆ ಕೊಟ್ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮಗೆ ಪ್ರಿವ್ಯೂ ಆಗುತ್ತೆ ಸ್ನೇಹಿತರೆ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ ಓಕೆನಾ ಸೊ ಈ ಥರ ಡೀಟೇಲ್ಸ್ ಎಲ್ಲ ಬರುತ್ತೆ ಡೌನ್ ಮಾಡಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆಯಲ್ಲ ಸೊ ಅದರೇ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಡಾಟಾ ಸಕ್ಸಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಸಪ್ಲೈ ಆಗುತ್ತೆ ನೋಡ್ತಾ ಇರ್ಬೋದು ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫ್ರಮ್ ದಿ ಫ್ಯೂಚರ್ ರಿಫರೆನ್ಸ್ ಅಂತ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಸಬ್ಮಿಷನ್ ಡನ್ ಅಂತ ಬರ್ತಾ ಇದೆ ಸ್ನೇಹಿತರೆ ಓಕೆನಾ ಸೊ ಈಗ ಡೌನ್ ಅಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಟಕ್ನಾಲಜ್ಮೆಂಟ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ವಿದ್ಯಾರ್ಥಿಯ ಭಾವಚಿತ್ರ ಕೂಡ ಬರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಬರುತ್ತೆ ಸೊ ಇದನ್ನು ನೀವು ಪ್ರಿಂಟ್ನ ತೆಗೆದುಕೊಳ್ಕೊಳ್ಬೋದು ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಪಿ ಡಿ ಎಫ್ ಅಲ್ಲಾದರೂ ಸೇವ್ ಮಾಡ್ಕೊಳ್ಬೋದು ಅಥವಾ ಪ್ರಿಂಟರ್ ಇದ್ದರೆ ಪ್ರಿಂಟ್ನ ಕೊಡ್ಕೊಳ್ ಕೊಟ್ಕೊಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು